ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್, ನನ್ನ ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲೋನ್ ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಎಮರ್ಜೆನ್ಸಿಲಿ ಒಂದು ಬೇಗ ಅಮೌಂಟು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು, ಹಾಗೆ ಕಮ್ಮಿ ಇಂಟ್ರೆಸ್ಟಲ್ಲಿ ನಿಮಗೆ ನಿಮ್ಮ ಒಂದು ಲೋನ್ ಅಮೌಂಟು ಸಿಗಬೇಕು ಅಂತ ಒಂದು ಒಳ್ಳೆ ಆ್ಯಪ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಹಾಗಾದರೆ ಫ್ರೆಂಡ್ಸ್, ಫಸ್ಟು ನೀವು ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸರ್ಚ್ ಬಾರಲ್ಲಿ ಎಂ ಪಾಕೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ಒಂದು ಆ್ಯಪ್ ಬಂದಿದೆ. ಈ ಆ್ಯಪ್ ಫ್ರೆಂಡ್ಸ್ ನೀವು ಇವಾಗ ಅಪ್ಡೇಟ್ ಮಾಡ್ಕೊಳ್ಳಿ, ಸಾರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಾನು ಕೂಡ ಅಪ್ಡೇಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ನಿಮಗೆ ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡಾದ್ಮೇಲೆ ನಿಮ್ಮ ಒಂದು ಪಾನ್ ಕಾರ್ಡ್ ಇಲ್ಲ ಒಂದು ಆಧಾರ್ ಕಾರ್ಡಿಂದ ನೀವು ನಿಮ್ಮ ಒಂದು ಡೀಟೇಲ್ಸ್ನ ನೀವು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ತಕ್ಷಣ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಡಿಯೋ ವೆರಿಫಿಕೇಶನ್ ಕೇಳುತ್ತೆ. ಯಾಕಂದರೆ ನಿಮ್ಮೊಂದು ಫೇಸ್ ಐಡೆಂಟಿಫೈ ಆಗಬೇಕು ಅಂತ ಅವರು ವೆರಿಫಿಕೇಶನ್ ಕೇಳ್ತಾರೆ. ಅದಾಗಿದ ತಕ್ಷಣ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟು ಅವರು ಎಷ್ಟು ಲೋನ್ ಅಮೌಂಟ್ನ ನಿಮ್ಮೊಂದು ಸಿವಿಲ್ ಸ್ಕೋರ್ ಆಧಾರದ ಮೇಲೆ ಎಷ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ನಿಮಗೆ ಅಲ್ಲಿ ತೋರಿಸುತ್ತೆ. ಇವಾಗ ನಾನು ಸದ್ಯಕ್ಕೆ ಆ್ಯಪ್ನ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ, ಆವಾಗ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಟೋಟಲ್ ಕ್ರೆಡಿಟ್ ಲಿಮಿಟ್ ಅಂತ ಇದೆಲ್ಲ, ಅದರಲ್ಲಿ ನನಗೆ ಇವಾಗ ಸದ್ಯಕ್ಕೆ 16,500 ಕೊಟ್ಟಿದ್ದಾರೆ. ಏನಕ್ಕಂದರೆ ನಾನು ಆಲ್ಮೋಸ್ಟ್ 5-6 ಮಂತಿಂದ ಯೂಸ್ ಮಾಡ್ತಿರೋದ್ರಿಂದ ನನಗೆ ಇಷ್ಟು ಬಂದಿದೆ. ಫ್ರೆಂಡ್ಸ್, ನನ್ನದು ಸ್ವಲ್ಪ ಸಿವಿಲ್ ಸ್ಕೋರ್ ಕಮ್ಮಿ ಇರೋದ್ರಿಂದ ನನಗೆ ಅಮೌಂಟ್ ಸ್ವಲ್ಪ ಕಮ್ಮಿ ಬಂದಿದೆ. ನಿಮ್ದೇನ ಸಿವಿಲ್ ಸ್ಕೋರ್ ಏನೋ ತುಂಬ ಚೆನ್ನಾಗಿತ್ತು, ನೀವು ಹಿಂದೆ ತೊಗೊಂಡಿರಿ, ಅದರ ಒಂದು ಅಮೌಂಟ್ನ ನೀವು ಕರೆಕ್ಟ್ ಟೈಮ್ಗೆ ನೀವು ಪೇ ಮಾಡಿದ್ರೆ ಅಂದರೆ ನಿಮ್ಮ ಸಿವಿಲ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ, ಆವಾಗ ನಿಮಗೆ ಅಮೌಂಟು ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಫ್ರೆಂಡ್ಸ್, ನೆಕ್ಸ್ಟು ಫ್ರೆಂಡ್ಸ್, ಇಲ್ಲಿ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ಲೋನ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಆ ಲೋನ್ ರಿಕ್ವೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ನಿಮಗೆ ಎಷ್ಟು ಅಮೌಂಟ್ ತೊಗೊಂಡಿದ್ದೀರ, ಯಾವಾಗೆಲ್ಲ ತೊಗೊಂಡಿದ್ದೀರ ಎಲ್ಲ ತೋರಿಸುತ್ತೆ. ಹಾಗೆ ಯಾವ ಡೇಟ್ಗೆ ನೀವು ಅದನ್ನು ವಾಪಸ್ ಪೇ ಮಾಡಬೇಕು ಅಂತ ಅಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ನ ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಏನಕ್ಕಪ್ಪ ಅಂದರೆ ನೀವು ಲಿಂಕ್ ಮಾಡೋ ಬ್ಯಾಂಕ್ ಅಕೌಂಟ್ಗೆ ನೀವು ಅಪ್ಲೈ ಮಾಡೋ ಲೋನು ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ಅದರಿಂದ ನೀವು ಒಂದು ಬ್ಯಾಂಕ್ ಅಕೌಂಟ್ನ ಇಲ್ಲಿ IFSC ಕೋಡ್, ನಿಮ್ಮ ನೇಮ್ ಎಲ್ಲನೂ ಕರೆಕ್ಟಾಗಿ ಇಲ್ಲಿ ಸಬ್ಮಿಟ್ ಮಾಡಿ. ನೆಕ್ಸ್ಟು ಫ್ರೆಂಡ್ಸ್, ನಿಮಗೆ ಇಲ್ಲೊಂದು ಆ್ಯಪಲ್ಲಿ ಒಂದು ಬೆನಿಫಿಟ್ ಅಪ್ ಏನಪ್ಪ ಅಂದರೆ, ನೀವು ಕರೆಕ್ಟ್ ಟೈಮ್ಗೆ ನೀವೆಲ್ಲ ನೀವು ನಿಮ್ಮ ಒಂದು ಡ್ಯೂ ಅಮೌಂಟ್ನ ನೀವು ಪೇ ಮಾಡ್ತೀರ ಅಂದರೆ ನಿಮಗೆ ಕ್ಯಾಶ್ ಬೋನಸ್ ಸಿಗುತ್ತೆ. ಹಾಗೆ ನೀವು ಇಲ್ಲಿ ರೆಫರ್ ಮಾಡಿ ಕೂಡ ನೀವು ಅರ್ನ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನೋಡಿ ಇಷ್ಟೊಂದೆಲ್ಲ ಬೆನಿಫಿಟ್ ಆ್ಯಪಲ್ಲಿ ಸಿಗುತ್ತೆ. ನೆಕ್ಸ್ಟು ಗೆಟ್ಟೆ ಕ್ಯಾಶ್ ಅಂತ ಇದೆಲ್ಲ, ಗೆಟ್ ಕ್ಯಾಶ್ ಅಂತ ಇಲ್ಲಿ ನಿಮಗೆ ಕ್ಲಿಕ್ ಮಾಡ್ಕೊಂಡ್ರೆ, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ತೋರಿಸ್ಬೋದು ಇದು ಟೋಟಲ್ ನಿಮ್ಗೆ ಎಷ್ಟು ಅವರು ಕ್ರೆಡಿಟ್ ಲೋನ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದ್ದಾರೆ, ಮತ್ತು ಅವೈಲಬಲ್ ಇದು ಅಮೌಂಟು ಕೂಡ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಅಮೌಂಟ್ ತೊಗೊಂಡಿದ್ದೀರಿ ಅಂದರೆ ನನಗೆ ಇಲ್ಲಿ 0 ತೋರಿಸ್ತಾ ಇದೆ. ನೀವೇನಾದ್ರು ಫಸ್ಟ್ ಟೈಮ್ ತೊಗೋತಾ ಇದ್ದೀರಿ ಅಂದರೆ ನಿಮಗೆ ಅವೈಲಬಲ್ ಅಮೌಂಟು ಕೂಡ ನಿಮಗೆ ಅಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಅಪ್ಲೈ ಫಾರ್ ಎ ಲೋನ್ ಅಂತ ಇದೆಲ್ಲ, ಅಪ್ಲೈ ಫಾರ್ ಎ ಲೋನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನನಗೆ ಇವಾಗ ಸದ್ಯಕ್ಕೆ ಅವೈಲಬಲ್ ಅಮೌಂಟ್ ಕಮ್ಮಿ ಇರೋದ್ರಿಂದ ನನಗೆ ಇಲ್ಲಿ 500 ಮಾಡಿ ತೋರಿಸಿದರೆ ನೀವು ನಿಮಗೆ 3,000 ಗಂಟೆ ಒಟ್ಟಿಗೆ ತೊಗೋಬೋದು. ಹಾಗೆ ನಿಮಗೆ ಎಷ್ಟು ಮಂತ್ ಪೀರಿಯಡಲ್ಲಿ ನಿಮಗೆ ಅಮೌಂಟ್ ಇದು ಬೇಕು ಅಂತ ಕೂಡ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೆಕ್ಸ್ಟು ನೀವು ಕರೆಕ್ಟ್ ಟೈಮ್ಗೆ ನೀವು ಏನಾದ್ರು ಡ್ಯೂ ಅಮೌಂಟ ನೀವು ಪೇ ಮಾಡ್ತಿದ್ದೀರ ಅಂದರೆ ನಿಮಗೆ 10 ರುಪೀಸ್, 15 ರುಪೀಸ್, 20 ರುಪೀಸ್ ಗಂಟೆ ನಿಮಗೆ ಇಲ್ಲಿ ಒಂದು ಡಿಸ್ಕೌಂಟ್ ಸಿಗುತ್ತೆ. ಗೆಟ್ಟೆ ಕ್ಯಾಶ್ ಅಂತ ಇದ್ರಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಫ್ರೆಂಡ್ಸ್, ನಿಮ್ಗೊಂದು ಅಗ್ರಿಮೆಂಟ್ ತೋರಿಸುತ್ತೆ. ಅಗ್ರಿಮೆಂಟ್ ಮೇಲೆ ನೀವು ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟು ನಿಮಗೆ ಒಂದು ಯಾವ ಪರ್ಪಸ್ಗೆ ನೀವು ಅಮೌಂಟ್ನ ತಗೋತಾ ಇದ್ದೀರ ಅಂತ ಕೇಳುತ್ತೆ. ನೀವು ಇದು ಅದರ್ಸ್ ಅಂತ ಕ್ಲಿಕ್ ಮಾಡೋ ಸಾಕು, ಅದರ್ಸ್ ಮೇಲೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಗೆಟ್ಟೆ ಕ್ಯಾಶ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ವಿತಿನ್ ಒಂದು ಫ್ರೆಂಡ್ಸ್, ಏನಾರು ಸರ್ವರ್ ಏನಾರು ಬ್ಯುಸಿ ಇತ್ತು ಅಂದರೆ ನಿಮಗೆ ಒಂದು ಹಾಫ್ ಆನ್ ಅವರ್ ಮೇಲಾಗುತ್ತೆ. ಅಕಸ್ಮಾತ್ ಏನಾರು ಇದು ಏನೋ ಸರ್ವರ್ ಏನಾರು ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮಗೆ ನೀವು ಕ್ಲಿಕ್ ಗೆಟ್ಟೆ ಕ್ಯಾಶ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟು ಫ್ರೆಂಡ್ಸ್, ಇಲ್ಲಿ ಆ್ಯಕ್ಟಿವಿಟಿ ಅಂತ ಇದೆಯಲ್ಲ, ನೀ ಆ್ಯಕ್ಟಿವಿಟಿ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಿದ ತಕ್ಷಣ ಫ್ರೆಂಡ್ಸ್, ನಿಮಗೆ ಅಲ್ಲಿ ನೀವು ಎಷ್ಟು ಅಮೌಂಟ್ ತೊಗೊಂಡಿದ್ದೀರ ಮತ್ತು ಯಾವ ಡೇಟ್ಗೆ ನಿಮ್ಮೊಂದು ಅಮೌಂಟ್ ಡ್ಯೂ ಇದೆ ಅಂತ ಅದೆಲ್ಲ ತೋರಿಸುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ನಿಮಗೆ ಇಲ್ಲಿ ತೋರಿಸಿದೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಪೇಯ್ಡ್ ಲೋನ್ಸ್ ಅಂತ ಇದೆಲ್ಲ, ಈ ಪೇಯ್ಡ್ ಅಮೌಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿಗಂಟ ಎಷ್ಟು ಅಮೌಂಟ್ ತೊಗೊಂಡಿದ್ದೀರ ಮತ್ತು ಎಷ್ಟೆಷ್ಟು ಅಮೌಂಟ್ನ ನೀವು ಪೇ ಮಾಡಿದ್ದೀರ ಇದೆಲ್ಲ ಡೀಟೇಲ್ಸು ಕೂಡ ನಿಮಗೆ ಅಲ್ಲಿ ತೋರಿಸ್ ಫ್ರೆಂಡ್ಸ್. ಹಾಗೆ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್,
ಪೇ ಬೈ 16th November ಅಂತ ಇದೆಲ್ಲ, ಆ್ಯಂಡ್ ಅವ್ರು ಕೊಟ್ಟಿರೋ ಡ್ಯೂ ಡೇಟ್ಗೆ ನೀವೇನಾದ್ರು ಕರೆಕ್ಟಾಗಿ ನೀವೊಂದು ಪೇಮೆಂಟ್ನ ನೀವು ಪೇ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 11 rupees ಗಂಟ ಇಲ್ಲಿ ಆಫ್ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇಲ್ಲಿ ನೀವು ಅಕಸ್ಮಾತ್ ಏನಾರ ನಿಮಗೆ ಡೇಟ್ಗೆ ನಿಮಗೆ ಅಮೌಂಟ್ ಕಟ್ಟೋಕ್ಕಾಗಲಿ ಅಂದರೆ ನೀವು ಎಕ್ಸ್ಪೆಂಡ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಒಂದು 30 rupees 40 rupees ಕೊಟ್ಟು ನೀವು ಎಕ್ಸ್ಪೆಂಡ್ ಕೂಡ ಮಾಡ್ಕೋಬೋದು. ಇಷ್ಟೇ ಎಲ್ಲ ಒಂದು ಬೆನಿಫಿಟ್ಟು ಈ ಆ್ಯಪಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನೀವು ಆರಾಮಾಗಿ ನಿಮ್ಮ ಒಂದು ಅಮೌಂಟ್ನ ನೀವು ಇಲ್ಲಿ ತಗೋದು ಫ್ರೆಂಡ್ಸ್. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.